ಸಿದ್ದರಾಮಯ್ಯ ಬೆಂಬಲಿಗರ ವಿರುದ್ಧ ಜಿಟಿಡಿ ಫುಲ್ ಗರಂ ಆಗಿದ್ದಾರೆ. ಮೈಸೂರಿನ ಚಾಮುಂಡೇಶ್ವರಿಯ ಕೆ ಸಾಲುಂಡಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು ಗ್ರಾಮದಲ್ಲಿ ಪರಿಶೀಲನೆ ಮಾಡುವಂತೆ ಒತ್ತಾಯಿಸಿದ್ದಾರೆ ಗ್ರಾಮಸ್ಥರು. ಜಿಟಿಡಿ ಫುಲ್ ಗರಂ ಆಗಿದ್ದು ಮೈಸೂರಿನ ಚಾಮುಂಡೇಶ್ವರಿಯ ಕೆ ಸಾಲುಂಡಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಗ್ರಾಮದಲ್ಲಿ ಪರಿಶೀಲನೆ ಮಾಡಿ ಅಂತ ಹೇಳಿ ಈಗಾಗಲೇ ಗ್ರಾಮಸ್ಥರು ಒತ್ತಾಯಿಸಿದಂತಹ ಸಂದರ್ಭದಲ್ಲಿ ಜಿಟಿ ದೇವೇಗೌಡರು ಈಗಾಗಲೇ ಸಿದ್ದರಾಮಯ್ಯ ಬೆಂಬಲಿಗರ ವಿರುದ್ಧ ಗರಂ ಆಗಿದ್ದಾರೆ. ನೀವೇನು ನನ್ಗೆ ಓಟ್ ಹಾಕಿದ್ರ, ನಾನ್ ಯಾಕೆ ಬಂದು ನೋಡ್ಲಿ ಅನ್ನುವಂತಹ ಪ್ರಶ್ನೆಯನ್ನ ಜಿಟಿ ದೇವೇಗೌಡರು ಸಿದ್ದರಾಮಯ್ಯ ಅವರ ಬೆಂಬಲಿಗರಿಗೆ ಕೇಳಿದ್ದಾರೆ. ಗ್ರಾಮಸ್ಥರ ವಿರುದ್ಧ ಫುಲ್ ಗರಂ ಆಗಿದ್ದಾರೆ ಸಚಿವ ಜಿಟಿ ದೇವೇಗೌಡ. ಈ ವೇಳೆ ಜೆಡಿಎಸ್ ಕಾರ್ಯಕರ್ತರು ಸಿದ್ದು ಬೆಂಬಲಿಗರ ನಡುವೆ ವಾಗ್ವಾದ ಕೂಡ ನಡೆದಿರುವಂತಹ ಘಟನೆ ಅಲ್ಲಿ ನಡೆದಿದೆ. ನೀವೇನು ನಂಗೆ ಓಟ್ ಹಾಕಿದ್ರ, ನಾನ್ ಯಾಕೆ ಬಂದಲ್ಲಿ ನೋಡ್ಲಿ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದಂತಹ ಸಂದರ್ಭದಲ್ಲಿ ಅಲ್ಲಿ ಸಿದ್ದು ಬೆಂಬಲಿಗರು ಹಾಗೆ ಜೆಡಿಎಸ್ ಕಾರ್ಯಕರ್ತರ ನಡುವೆ ವಾಗ್ವಾದ ಕೂಡ ನಡೆದಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪುಟ್ಟಪ್ಪ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಪುಟ್ಟಪ್ಪ, ನಾನು ಯಾಕೆ ಬಂದು ನೋಡ್ಲಿ, ನೀವೇ ನಂಗೆ ಓಟ್ ಹಾಕಿದ್ರ, ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳುವಂತಹ ಸಂದರ್ಭ ಒದಗಿ ಬಂದಿದ್ದು ಯಾಕೆ, ಏನಾಯ್ತು ಅನಂತರ? ಎಸ್ ನವಿತಾ, ಏನು ಮೈಸೂರಿನಲ್ಲಿ ಇವತ್ತು ಪ್ರವಾಸವನ್ನ ಕೈಗೊಂಡಿರುವಂತಹ ಉನ್ನತ ಸಚಿವರಾದಂತಹ ಜಿಟಿ ದೇವೇಗೌಡರು ಮತ್ತು ಹಾಗೂ ಉಸ್ತುವಾರಿ ಸಚಿವರು ಅವರೇ ಆಗಿದ್ದಾರೆ. ಹಾಗಾಗಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅವರು ಪ್ರವಾಸವನ್ನ ಕೈಗೊಂಡು ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನ ನೀಡ್ತಾ ಇದ್ರು. ಈ ಸಂದರ್ಭದಲ್ಲಿ ಡಿಸಾಲುಂಡಿ ಗ್ರಾಮದಲ್ಲಿ ಹೋದಾಗ ಅಲ್ಲಿದ್ದಂತಹ ಕೆಲ ಸ್ಥಳೀಯರು ಗ್ರಾಮದಲ್ಲಿ ಸಾಕಷ್ಟು ದುರ್ವಾಸನೆ ಬರ್ತಾ ಇದೆ, ಹಾಗಾಗಿ ಗ್ರಾಮದ ಒಳಗಡೆ ಬಂದು ನೀವು ಗ್ರಾಮವನ್ನ ಪರಿವೀಕ್ಷಣೆ ಮಾಡಬೇಕು ಮತ್ತು ಅದನ್ನ ಪರಿಶೀಲನೆ ಮಾಡಿ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಆ ಒಂದು ಉದ್ಘಾಟನಾ ಸಂದರ್ಭದಲ್ಲಿ ಕೇಳ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಸ್ವಲ್ಪ ಸಿಟ್ಟಾದಂತಹ ಜಿಟಿ ದೇವೇಗೌಡರು, ನೀವೇನು ನನಗೆ ಓಟ್ ಹಾಕಿದ್ರ, ಈ ಭಾಗದಲ್ಲಿ ಎಲ್ಲವೂ ಸಹ ಸಿದ್ದರಾಮಯ್ಯನವರಿಗೆ ಓಟ್ ಹಾಕಿದ್ರಿ, ಹಾಗಾಗಿ ನಾನ್ಯಾಕೆ ಬಂದು ನೋಡ್ಲಿ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ತಕ್ಷಣ ಅಲ್ಲಿದ್ದಂತ ಅವರ ಸ್ಥಳೀಯರು ಮತ್ತು ಅವರ ಆಪ್ತರ ನಡುವೆ ವಾಗ್ವಾದ ಶುರುವಾಗುತ್ತೆ. ಜಿಟಿ ದೇವೇಗೌಡರ ಪರಮಾಪ್ತ ಅಂತಾನೆ ಕರೆಸಿಕೊಂಡಿರುವ ಬೀರುಗುಂಡಿ ಬಸವಣ್ಣ ಅವರು ಅಪೋಸಿಟ್ ಅಂದ್ರೆ ಎದುರುಗಡೆ ಇದ್ದಂತ ತಂಡದ ವಿರುದ್ಧ ಸಾಕಷ್ಟು ಹರಿಹಾಯ್ತಾರೆ. ಅಲ್ಲಿದ್ದವರ ಮೇಲೆ ಸಾಕಷ್ಟು ಆವಾಜನ್ನ ಹಾಕ್ತಾರೆ, ಯಾಕೆ ಹೀಗೆ ಮಾಡಿದ್ರಿ, ಇಲ್ಲಿ ಓಟಿನ ವಿಚಾರ ಯಾಕೆ ಬಂತು ಅಂತ ಕೊನೆಗೆ ಮಧ್ಯಪ್ರವೇಶಿಸಿದಂತ ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಪುಟ್ಟಪ್ಪ ಡೀಟೇಲ್ಸ್ಗೆ.